ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಧುರ ಕಿಚನ್. ಈ ದಿನ ನಾನು ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜಿನ ಟಿಫನ್ ಜೊತೆ, ಚಪಾತಿ ಜೊತೆನೂ ತಿನ್ಬೋದು, ಮತ್ತು ಊಟಕ್ಕೆ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆನೂ ತಿನ್ಬೋದು. ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು, ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ, ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ರೀತಿ ಬೇಕಾದರೂ, ಇನ್ನೂ ಸ್ವಲ್ಪ ಉದ್ದ ಬೇಕು ಅಂದರೆ, ಇನ್ನೂ ಸಣ್ಣ ಬೇಕಂದರೆ ಆ ರೀತಿ ಹಚ್ಚಿಟ್ಕೊಳ್ಳಿ. ಮತ್ತೆ ತೊಳೆದು ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ನಾನು ಹಚ್ಚಿಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಬಂಕ ಬಂದ್ಬಿಡುತ್ತೆ ತೇವಾಂಶ ಇದ್ರೆ. ಮತ್ತೆ ಒಂದು ಈರುಳ್ಳಿ ತಗೊಂಡಿದ್ದೀನಿ, ದೊಡ್ಡ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಟೊಮೆಟೊ ಒಂದು ದೊಡ್ಡದು ಹಚ್ಚಿಟ್ಟಿರೋದು. ಈ ಕೊಬ್ಬರಿ ತಗೊಂಡಿದ್ದೀನಿ, ಇದು ಪುಡಿ ಮಾಡ್ಕೋಬೇಕು. ಆಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು ಅರ್ಧ ತಗೊಂಡಿದ್ದೀನಿ. ಅದು ನಿಂಬೆಹಣ್ಣು ಅರ್ಧ ಏನು ಬೇಕಾಗಲ್ಲ, ಅದು ಬೆಂಡೆಕಾಯಿ ಅಂಟೋಗೋದಕ್ಕೋಸ್ಕರ ಮಾತ್ರ ಯೂಸ್ ಮಾಡ್ತೀನಿ. ಮತ್ತೆ ಬೆಳ್ಳುಳ್ಳಿ ಒಂದು 6-7 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸಾಸಿವೆ ಒಂದು ಸ್ಪೂನ್ ಅಷ್ಟು, ಕಡಲೆಬೇಳೆ ಒಂದು ಸ್ಪೂನು, ಉದ್ದಿನ ಬೇಳೆ ಒಂದು ಸ್ಪೂನು, ಮತ್ತೆ ಕರಿಬೇವು, ಸಾಂಬಾರ್ ಪೌಡರ್, ಇದು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರ್ 1 ಸ್ಪೂನ್ ತಗೊಂಡಿದ್ದೀನಿ. ನೀವು ಮನೇಲಿ ಮಾಡಿರೋಂಥ ಸಾಂಬಾರ್ ಪುಡಿ ತಗೊಳ್ಳಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಮನೇಲಿ ಹೇಗೆ ಮಾಡೋದು ಸಾಂಬಾರ್ ಪೌಡರ್ ಅಂತ ನಾನು ತೋರಿಸ್ಕೊಡ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣು ನಾನು ತೊಳೆದು ಅದನ್ನ ನೆನೆಸಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಒಗ್ಗರಣೆಗೆ ಮತ್ತು ಬೆಂಡೆಕಾಯಿ ಹುರಿಯೋದಕ್ಕೆ 2 ಟೀಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಇದು ಬರೀ ಬೆಂಡೆಕಾಯಿ ಫ್ರೈ ಆಗ್ಲಿಕ್ಕೆ ಮಾತ್ರ. ಮತ್ತು ಪ್ಯಾನ್ ಬಿಸಿಯಾಗಿದೆ, ಎಣ್ಣೆನೂ ಹಾಕಿದ್ದೀನಿ, ಸ್ವಲ್ಪ ಬಿಸಿ ಆಗಿದೆ, ಅಷ್ಟಾದರೆ ಸಾಕು. ಮತ್ತು ಹಚ್ಚಿರೋ ಅಂಥ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ನಿಂಬೆ ರಸ ಹಾಕಬೇಕು. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ ನೋಡಿ. ಈಗ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಇದು ನಾನ್ಸ್ಟಿಕ್ ಬಾಣಲೆ ಆಗಿರೋದ್ರಿಂದ ಅಷ್ಟೊಂದು ಅಂಟು ಬರ್ತಾ ಇಲ್ಲ. ಇಂಡೋನಿಯಂ ಪಾತ್ರೆಯಲ್ಲಿ ಮಾಡಿದ್ರೆ ಅಂಟು ಬಂದೇ ಬರುತ್ತೆ. ಅದರಿಂದ ಹುಳಿ ಮೊಸರು ಅಥವಾ ನಿಂಬೆ ರಸ ಒಂದೊಂದು ಚಮಚ ಹಾಕ್ಕೊಂಡ್ರೆ ಅಂಟೆಲ್ಲ ಹೋಗ್ಬಿಡುತ್ತೆ. ನೋಡಿ, ಸ್ವಲ್ಪ ಒಂದು 1/4 ಭಾಗದಷ್ಟು ಅಂಟು ಬರ್ತಾ ಇದೆ. ಅದರಿಂದ ನಾನೊಂದು 1/2 ಟೀಸ್ಪೂನ್ ಅಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು 80% ಅಷ್ಟು ಹುರ್ಕೊಂಡ್ರೆ ಸಾಕು ನಾವು. ಆಮೇಲೆ ನಂತರ ನಾವು ಒಗ್ಗರಣೆ ಮಾಡ್ತೀವಲ್ಲ, ಆ ಒಗ್ಗರಣೆಯಲ್ಲಿ ಒಂದು 20% ಬೇಯಿಸಿದ್ರೆ ಸಾಕಾಗುತ್ತೆ. ಇದೊಂದು ಸ್ವಲ್ಪ ಒಂದು 80% ಅಷ್ಟು ಹುರ್ಕೊಂಡ್ಬಿಡ್ತೀನಿ. ಇದು ನೋಡಿ, ಈಗ ಒಂದು 80% ಅಷ್ಟು ಬೆಂಡೆಕಾಯಿ ಬೆಂದಿದೆ ನೋಡಿ. ಹೀಗೆ ಪ್ರೆಸ್ ಮಾಡಿದ್ರೆ ಇದು ಕಟ್ ಆಗ್ಬೇಕು ಸ್ವಲ್ಪ, ಆಗ ಆಗಿದೆ ಅಂತ ಅರ್ಥ. ಜಾರಿಕೆ ಇದೆ, ಅದು ಜಾರ್ತಾ ಇದೆ ನೋಡಿ. ಈ ಥರ ಕಟ್ಟಾಗಬೇಕು. ಈಗ ಬೆಂದಿದೆ ಅಂತ ಅರ್ಥ. ಮತ್ತು ಇದನ್ನು ನೋಡಿ, ನಾನು ಅಷ್ಟು ಫುಲ್ಲು ಕಪ್ಪಾಗ್ಬಿಡುತ್ತೆ ಹುರಿದ್ರೆ, ಆ ಥರ ಬೇಯಿಸ್ಬಾರ್ದು. ಇದನ್ನು ನನ್ನ ಕೈ ಆಡಿಸ್ತಾನೇ ಇದ್ದೆ, ನನ್ನ ಕೈ ಬಿಟ್ಟಿಲ್ಲ. ಆ ರೀತಿ ಹುರ್ಕೋಬೇಕು. ಆ ರೀತಿ ಹುರ್ಕೊಂಡ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈಗ ಅದು ಕಟ್ಟಾಗ್ತಾ ಇದೆ ಇಷ್ಟು ನೋಡಿ. ಈ ಥರ ಕಟ್ಟಾದರೆ ಸಾಕು, ಇಷ್ಟು ಬೆಂದಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ, ಕೈ ಬಿಡದೆ ತಿರುತ್ತಾ ತಿರುತ್ತಾ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಇದು ಬೆಂದಿದೆ. ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹುರಿದಿದ್ದಾಗಿದೆ. ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈಗ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ,
ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಈಗ ಬೆಳ್ಳುಳ್ಳಿ ಒಂದು ಅರ್ಧ, ಕಡಲೆಬೇಳೆ ಫ್ರೈ ಆಗಿದ ತಕ್ಷಣ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ನಿಮಗೆ ಬೆಳ್ಳುಳ್ಳಿ ಅಷ್ಟೊಂದು ಇಷ್ಟ ಇಲ್ಲ ಅಂತಂದರೆ ಇನ್ನೂ ಕಡಿಮೆ ಹಾಕ್ಕೊಳ್ಳಿ, ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನೋಡಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಎಲ್ಲ. ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕರಿಬೇವು. ಈರುಳ್ಳಿ ಇನ್ನೂ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇದಕ್ಕೆ ಬೆಂಡೆಕಾಯಿ ಗೊಜ್ಜಿಗೆ ಈರುಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಫ್ರೈ ಆಗಲಿ, ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಈ ಹಂತದಲ್ಲಿ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕು. ಟೊಮೆಟೊ ನಾನು ದೊಡ್ಡದು ಒಂದು ತೊಗೊಂಡಿದ್ದೀನಿ, ಮೀಡಿಯಂ ಸೈಜ್ ಆದರೆ ಎರಡು ತೊಗೊಳ್ಳಿ. ಇನ್ನೂ ಸ್ವಲ್ಪ ಗ್ರೇವಿ ಬೇಕು, ಸ್ವಲ್ಪ ತೆಳ್ಳಗಿರಬೇಕು ಅಂತಂದರೆ ಇನ್ನೂ ಒಂದು ಟೊಮೆಟೊ ಹಾಕ್ಕೋಬೋದು. ನಾನು ಗೊಜ್ಜಾಗಿರೋದ್ರಿಂದ ಕಡಿಮೆ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಮೆತ್ತಗಾಗಲಿ ಅಂತ. ನೋಡಿ ಈಗ ಟೊಮೆಟೊ ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಈಗ ಬೆಂಡೆಕಾಯಿ ಹಾಕೊಳ್ಳೋಣ. ಬೆಂಡೆಕಾಯಿ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು, ಮಕ್ಳಿಗಂತೂ ತುಂಬಾ ಒಳ್ಳೆಯದು, ಮತ್ತು ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಡೈಜೆಷನ್ಗಂತೂ ತುಂಬಾ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಇರೋರು ಇದನ್ನು ವಾರಕ್ಕೆ ಒಂದು 3 ಸರಿ ಮಾಡ್ಕೊಂಡು ತಿಂದರೆ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಮತ್ತು ಹೆಲ್ದಿ ಕೂಡ ಬೇಗನೂ ಆಗುತ್ತೆ. ಬೆಂಡೆಕಾಯಿ ಒಂದು ತೊಳೆದು ಹಚ್ಚಿಟ್ಕೊಂಡ್ಬಿಟ್ರೆ ಇದೆಲ್ಲ ಮಾಮೂಲಿ ಮನೇಲಿ ಇದ್ದೇ ಇರುತ್ತೆ, ಒಗ್ಗರಣೆ ಒಂದು ಮಾಡಿಬಿಟ್ರೆ ಬೇಗ ಆಗುತ್ತೆ. ನೋಡಿ ಈಗ ಸ್ವಲ್ಪ 1 ನಿಮಿಷ ಫ್ರೈ ಆಗಬೇಕಷ್ಟೇ, ಇದು 1 ನಿಮಿಷ ಫ್ರೈ ಆಗಲಿ. ಈಗ ಇದು 1 ಮಿನಿಟ್ ಬೆಂದಿದೆ. ಈಗ ಚಿಚ್ಚಿರೋ ಅಂತ ಹುಣಸೆ ರಸ ಹಾಕ್ತಾ ಇದ್ದೀನಿ. ಹುಳಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹುಳಿ ಹಾಕ್ಕೋಬೋದು. ನಾನು ಟೊಮೆಟೊ ಬೇರೆ ಹಾಕಿದ್ದೀನಲ್ವಾ, ಅದಕ್ಕೆ ಹುಳಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, 1 ನಿಮಿಷ ಫ್ರೈ ಆದರೆ ಸಾಕು. ಹುಳಿ ಎಲ್ಲ ಸ್ವಲ್ಪ ನೀರೆಲ್ಲ ಸ್ವಲ್ಪ ಹೀರಿಸ್ಕೋಬೇಕು. ಈಗ ಸಾಂಬಾರು ಪೌಡ್ರ್ ಹಾಕೋಣ, ಮನೇಲಿ ಮಾಡಿರೋಂಥದ್ದು. ಇದು ಸಾಂಬಾರು ಪೌಡ್ರ್ ಖಾರ ಇದೆ, ನಾನು ಅದಕ್ಕೆ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಸಾಂಬಾರು ಪೌಡ್ರ್ ಖಾರ ಇಲ್ಲ ಅಂತಂದರೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಹಾಕಿ. ನೋಡಿ ಈ ಸಾಂಬಾರು ಪುಡಿ ಸ್ವಲ್ಪ ಸೆಟ್ ಆಗಬೇಕು, ಬೆಂಡೆಕಾಯಿಗೆಲ್ಲ ಹಿಡ್ಕೋಬೇಕು. 1 ನಿಮಿಷ ಫ್ರೈ ಮಾಡಿದ್ದೀನಿ ನಾನು ಆಲ್ರೆಡಿ. ಈಗ ನೀರು ಹಾಕ್ಕೋಬೇಕು, ಒಂದು 1/4 ಗ್ಲಾಸಷ್ಟು. ಗೊಜ್ಜಿನ ಹದಕ್ಕೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವಾಗಲೇ 80% ಅಷ್ಟು ಬೆಂಡೆಕಾಯಿ ಬೇಯಿಸಿದ್ದೀವಿ, ಇದರಲ್ಲಿ ಒಂದು 20% ಬೆಂದರೆ ಸಾಕು. ಆಲ್ರೆಡಿ ನೋಡಿ ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ತುಂಬ ಬೆಂದ್ಬಿಟ್ರೆ ಬಾಯಿ ಸಿಗಲ್ಲ. ಸ್ವಲ್ಪ ಹೈ ಫ್ಲೇಮ್ ಮಾಡ್ತಾ ಇದ್ದೀನಿ, ಇದು ಸ್ವಲ್ಪ ಕುದಿ ಬರಲಿ. ಒಂದು 2 ನಿಮಿಷ ಮುಚ್ಚಿಡೋಣ, ಅಲ್ಲಿವರೆಗೂ ಅದು ಖಾರ ಎಲ್ಲ ಬೆಂಡೆಕಾಯಿಗೆಲ್ಲ ಹಿಡ್ಕೊಂಡಿರುತ್ತೆ, ಮತ್ತೆ ಸೆಟ್ ಆಗಿರುತ್ತೆ ಚೆನ್ನಾಗಿ. ನೋಡಿ 1-2 ಮಿನಿಟ್ಸ್ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಗಲೇ ನಾನು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಈಗ ಒಂದು 1/4 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. 1/4 ಟೇಬಲ್ಸ್ಪೂನ್ ಸಾಕು.
ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ, ನಾನು ಸ್ವಲ್ಪ ನೀರು ಹಾಕೋಗ್ತಾ ಇದ್ದೀನಿ. ಅದು ಮತ್ತೆ ನಾವು ಇನ್ನೊಂದು ನಿಮಿಷ ಮುಚ್ಚಿಟ್ರೆ ಮತ್ತೆ ನೀರೆಲ್ಲ ಕಡಿಮೆ ಆಗ್ಬಿಡುತ್ತೆ. ಈಗ ಇನ್ನೊಂದು ನಿಮಿಷ ಕುದಿ ಬರಲಿ ಸಾಕು, ಮುಚ್ಚಿಡೋಣ. ನೋಡಿ ಇದು ರೆಡಿ ಆಗಿದೆ. ಈಗ ಕೊನೆ ಹಂತದಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರುತ್ತೆ. ನಿಮಗೆ ತೆಳುಬೇಕು ಅಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು, ಇಲ್ಲ ಇನ್ನೂ ಗಟ್ಟಿ ಇರಲಿ ಅಂತಂದ್ರೆ ಇನ್ನೂ ಸ್ವಲ್ಪ ಇನ್ನೂ ಒಂದ್ ನಿಮಿಷ ಮುಚ್ಚಿಟ್ರೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಈಗ ಲಾಸ್ಟ್ ಅಲ್ಲಿ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ತಿರುಗೋಣ. ರೆಡಿ ಆಗಿದೆ. ಇದಕ್ಕೆ ಮಸಾಲೆ ಅಂತಂದ್ರೆ ಇನ್ನೊಂದ್ ಹಾಫ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ಳಿ ಬೇಕಂದ್ರೆ ನಿಮ್ಗೆ ಇಷ್ಟ ಆದ್ರೆ, ಇಲ್ಲಾಂದ್ರೆ ಬರೀ ಸಾಂಬಾರ್ ಪೌಡ್ರೆ ಸಾಕು. ರೆಡಿ ಆಗಿದೆ, ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವಿಂಗ್ ಪ್ಲೇಟ್ ಹಾಕೊಳ್ಳೋಣ. ನೋಡಿ ಈಗ ರುಚಿಯಾದ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ. ಈ ಬೆಂಡೆಕಾಯಿ ಗೊಜ್ಜನ್ನ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಾಡ್ಕೊಂಡ್ರೆ ಚಪಾತಿ ಜೊತೆನೂ ತಿನ್ಬೋದು, ಅನ್ನ ಜೊತೆನೂ ತಿನ್ಬೋದು, ಮುದ್ದೆ ಜೊತೆನೂ ತಿನ್ಬೋದು, ಮೂರಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಈ ರೆಸಿಪಿನ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಮನೇಲಿ ಒಂದ್ಸರಿ ಮಾಡಿ ತಿನ್ನಿ. ನಿಮ್ಮ ಅನುಭವ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ನ. ಮತ್ತೆ ಇನ್ನೂ ಹೊಸ ರೆಸಿಪಿಗಳೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ. ಥ್ಯಾಂಕ್ ಯು.